ಅವ್ರಿಗೂ ಹೆಂಡ್ತಿಲ್ಲ ಮಕ್ಕಳಿಲ್ಲ, ಬೇಕಾದಂಗೆ ಇದು ಮಾಡ್ಬೋದು. ಅವರು ಆಸೆನಿಲ್ಲ ಅವ್ರಿಗೆ, ಕ್ಯಾ ಹೇ ಸಬ್ ಇದ್ರೆ ಚೋಡ್ ಜಾನೆಗ ಅಕೇಲೆ ಆಯಾವು ಅಕೇಲೆ ಜಾವು. ನಮಗೆ ಗ್ಯಾರಂಟಿ ಸ್ಕೀಮ್ ಬೇಡ ಸರ್, ನಾವು ದುಡ್ದಿದ್ರೆ ಸಾಕು ನಮಗೆ, ನಮಗೆ ದೇಶ ಉದ್ಧಾರ ಆಗ್ಬೇಕು ಅಷ್ಟೇ ಸರ್. ಮೋದಿ ಯಾಕೆಂದ್ರೆ ಅವರ ಮೇನ್ ಗರಡ ಕಂಬ ಇದ್ದಂಗೆ ಅವರು. ಮೋದಿಯವರು ಬಂದ್ರೆ ಚಲೋ ಅನಿಸ್ತೈತೆ, ಯಾಕಂದ್ರೆ ಇಂಪ್ರೂವ್ಮೆಂಟ್ ಆಗ ಅಂತೈತಿ. ಕಪಟ ಇರಂಗಿಲ್ಲ ಅವ್ರು, ನಾಲ್ಕು ಇಟ್ಕೋಬೇಕೆ, ಕಳಿಸ್ಬೇಕು, ಬಂಗಾರ ತೊಗೋಬೇಕು, ಮನೆ ತೊಗೋಬೇಕು, ಬಿಡಿ ತೊಗೋಗಿಲ್ಲ ಅವ್ರ ಕಡೆ. ಸರ್, ಲೋಕಸಭಾ ಎಲೆಕ್ಷನ್ ಬರ್ತದೆ ಸನಿಹ, ಹ್ಞೂ, ಸೊ ಯಾವ ಅಭ್ಯರ್ಥಿಗಳನ್ನಾಗಲಿ ಮತ್ತು ಇರೋ ಪ್ರಧಾನಮಂತ್ರಿ ಮೋದಿಯವರ ಆಡಳಿತ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ ಸರ್? ನಮಗೀಗ ಮೋದಿಯವರು ಬಂದ್ರೆ ಚಲೋ ಅನಿಸ್ತೈತೆ, ಯಾಕಂದ್ರೆ ಇಂಪ್ರೂವ್ಮೆಂಟ್ ಆಗ ಅಂತೈತಿ. ನಮಗೆ ಅವರು ರೇಟ್ ಕಡಿಮೆ ಮಾಡಿಲ್ಲ, ಆದರೆ ಈಗ ಎಲ್ಲ ರೀತಿಯಿಂದ ಅವರು ನಮಗೆ ಅನುಕೂಲ ಮಾಡಿಕೊಟ್ಟರು. ನಮಗೆ ಗ್ಯಾರಂಟಿ ಸ್ಕೀಮ್ ಬೇಡ ಸರ್, ನಾವು ದುಡ್ದಿದ್ರೆ ಸಾಕು ನಮಗೆ, ನಮಗೆ ದೇಶ ಉದ್ಧಾರ ಆಗ್ಬೇಕು ಅಷ್ಟೇ ಸರ್. ಈಗ ಅದು ನಮ್ಮ ದೇಶ ಅವ್ರು ಬಂದಾಗಿಂದ, ನೀವು ಮೊದಲೇ ಕಾಂಗ್ರೆಸ್ ಇದ್ದಾಗ ನೋಡಿರಿ, ಈಗ ಅವ್ರು ಬಂದಾಗ ನೋಡಿರಿ, ದೇಶ ಏನು ಯಾವ ಸ್ಥಿತಿಗೆ ಬಂದೈತಿ. ಈಗ ನಮ್ಮ ಇಂಡಿಯಾನ ಫಸ್ಟ್ ಐತಿ ರೀ, ಅದಕ್ಕೆ ನಾವು ಮೋದಿನ ಬರಬೇಕು. ನಮಗೆ ಫ್ರೀ ಅದರದಿಂದ ನಮಗೇನು ಉಪಯೋಗ ಇಲ್ಲ, ನಾವು ದುಡ್ಡು ತಿಂತೀವಿ, ಆದರೆ ಏನು ರೀ, ನಮಗೆ ದೇಶ ಉದ್ಧಾರ ಆಗ್ಬೇಕು ಅಷ್ಟೇ. ದೇಶ 2014 ಮೊದಲು 2014 ನಂತರ ಏನು ಡಿಫ್ರೆನ್ಸ್ ನೋಡ್ತೀವಿ ಸರ್ ನೀವು? 2014 ಅಂತ ಅಂಥದ್ದೇನು ಇದ್ದಿದ್ದಿಲ್ಲ. ಈಗೇನು ಮೋದಿಯವರು ಬಂದಾರಲ್ಲ, ಚಲೋ ಇದನ್ನು ನಡೆಸ್ತಾ ಇದ್ದಾರೆ, ಮತ್ತು ಎಲ್ಲ ಅಭಿವೃದ್ಧಿ ಚಲೋ ಮಾಡ್ಯಾರ, ರೋಡುಗಳು ಚೆನ್ನಾಗಿ ಮಾಡ್ಯಾರ. ಗ್ಯಾರಂಟಿ ಪ್ಯಾರಂಟಿ ನಮಗೇನು ಬೇಕಾಗಿಲ್ಲ. ಈಗೇನೈತಲ್ಲ, ಇದಿಷ್ಟೇ ಸರ್ಕಾರ ಚೆಂದ ನಡೆದ್ರೆ ಸಾಕಾಗಿರ್ತೈತೆ. ಮೋದಿಯವರು ಬರಬೇಕಂತ ನಂದೊಂದು ಇದು ಮಾತಾಡುವಷ್ಟು ಅವ್ ರಾಹುಲ್ ಗಾಂಧಿಗಿಲ್ಲ, ಮೋದಿ ಅಷ್ಟು ಅನುಭೋಗ ಇಲ್ಲ. ಒಟ್ಟೆ ಒಂದು ಸಲ ಎರಡು ಸಲ ಅಷ್ಟೇ ಮಾಡ್ಬೇಕು ಕಂಟಿನ್ಯೂ. ನೀವು ಕಂಟಿನ್ಯೂ ಎಲ್ಲನೂ ಅವ್ರು ಸಾಯೋ ತನಕ, ಮಕ್ಕಳು ಸಾಯೋ ತನಕ, ಅವ್ರ ಅಪ್ಪ ಸಾಯೋ ತನಕ, ಅಜ್ಜ ಸಾಯೋ ತನಕ ಮಾಡೋದು ಸರಿಯಲ್ಲ. ಉಳ್ಕಿದ್ರೆ ಕಾರ್ಯಕರ್ತಾರಲ್ಲ, ಅವ್ರಿಗೂ ಸ್ವಲ್ಪ ಕೊಡಬೇಕು. ಅವ್ರು ಕಾರ್ಯಕರ್ತಿದ್ರೆ ಇವರೆಲ್ಲರೂ ಕಾರ್ಯಕರ್ತ ಇಲ್ಲ, ಯಾರು ಇರಲ್ಲ, ಎಂ ಪಿ ಇರಲ್ಲ, ಎಮ್ ಎಲ್ ಎ ಇಲ್ಲ, ಯಾರು ಮಿನಿಸ್ಟರ್ ಆಗಲ್ಲ, ಕಾರ್ಯಕರ್ತರು ಬೇಕು. ಅವ್ರಿಗೂ ಒಂದು ಮಾಡಿಕೊಡುವ ಒಂದು ಅವಕಾಶ ಮಾಡಿಕೊಡ್ಬೇಕು. ಅಂದರೆ ನಮಗೆ ಕುಟುಂಬ ರಾಜಕಾರಣ ನಾನು ಹಾಕ್ತೀನಿ, ನಮ್ಮ ಮಕ್ಕಳ ಆಕಾರ, ಮೊಮ್ಮಕ್ಕಳ ಆಕಾರ, ಸೊಸೆ ಬರ್ತಾಳೆ, ಮಗಳು ಬರ್ತಾನೆ, ಚಲೋ ಅಲ್ಲ. ಆ ಟೈಪ್ ಅವ್ರಿಗೆ ಅದು ಅಧಿಕಾರ ಸಿಕ್ಕಿತ್ತ, ಉಪಯೋಗ ಮಾಡ್ಕೊಂಡಿಲ್ಲ. ಅದ ನಮ್ಮ ಮೋದಿಯವ್ರ ಅಧಿಕಾರ ಸಿಕ್ಕತ್ತಲ್ಲ, ಉಪಯೋಗ ಮಾಡಿಕೊಂಡ್ರು. ರಸ್ತೆ ಆಯಿತು, ನಮ್ಮ ರೈಲ್ವೆ ಆಯಿತು, ನಿಲ್ದಾನ ಆಯಿತು, ನದಿ ಜೋಡಿನ ಆಯಿತು, ಎಲ್ಲ ಅಂದರೆ ಚೆನ್ನಾಗಿ ಬಂದಿದೆ. ಅವರು ಮಾಡಿ ತೋರಿಸ್ತಾರ, ಇವರು ಮಾಡಿ ತೋರಿಸಲ್ಲ, ಮಾಡಲ್ಲ, ಇವ್ರು ತೋರಿಸೋದೇ ಇಲ್ಲ, ಏನಕ್ಕೆ ಇವ್ರ ಕಡೆ ಆಗಲ್ಲ. ಅಲ್ಲರಿ ಇದು ಒಂದೇ ತೊಗೊಳ್ರಿ, ಮನೆ ಇದರಲ್ಲಿ ಐದೊಳಗೆ ಒಂದು ವಿಮಾನ ನಿಲ್ದಾಣ ಹೆಸರು ಇಡಬೇಕಂದ್ರೆ ಒಂದು ತಾಸಿನಲ್ಲಿ ಮಾಡಿದ್ರು ಅವರು. ವಿಮಾನ ನಿಲ್ದಾಣ ಅಂತ ಅವ್ರು ಎಲ್ಲಿದ್ದ ಅಯೋಧ್ಯೆ ಧಾಮ ಆಯಿತು, ಒಂದು ವಾಲ್ಮೀಕಿ ಅಂತ ಇದೊಂದಾಯಿತು. ಇವ್ರ ಕಡೆ ಮಾಡೋಕೆ ಸಾಧ್ಯ ಇತ್ತು, ಅದೊಂದು ಇವೆರಡೇ ಮಾಡೋಕೆ ಆಗ್ತಿತ್ತು ಅವ್ರ ಕಡೆಯಿಂದ. ಇವ್ರ ಕಡೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ, ಕಾಂಗ್ರೆಸ್ನವ್ರು ಆಯಿತು, ಯಾರೋ ಬೇರೆದವ್ರು ಬಂದರೂ ಆಯಿತು, ಅದಾಗಲ್ಲ. ಮೋದಿಯವ್ರು ಇರಬೇಕು, ಮೋದಿಯಿಂದ ದೇಶದಾಗೋದು. ಆದರೆ ನಮಗೆ ಇವ್ರದ್ದು ಒಂದು ಕೊಡೋ ಭಾಳ ಆಸೆ ಇತ್ತು, ತುಂಬಿಸಿದ ಗಂಗಾ ಸ್ವಾಮಿಗಳದ್ದು ಒಂದು ಕೊಡೋ ಆಸೆ ಭಾಳ ಇತ್ತು. ಅವ್ರದ್ದು ಮಾಡಿದ್ದು ಮುಂದೆ ಇವ್ರದ್ದು ಏನೋ ನಮಗೆ ಇದು ಅನಿಸಲ್ಲ, ಯಾಕೆ ನಾವು ಸಣ್ಣವ್ರು ಫಸ್ಟ್ ಇದ್ದೆ. ಆದರೆ ಇವ್ರು ಮಾಡಿದ್ದು ಭಾಳ ಇದೆ, ಯಾರ್ದು ನಮ್ಮ ಸುತ್ತ ತುಂಬಿಸಿದ ಗಂಗಾ ಸ್ವಾಮಿಗಳು ಮಾಡಿದ್ದು ಭಾಳ ಇದೆ. ಅವರು ಕಾಡಿದಂಥ ಶಿಕ್ಷಣ ಸಂಸ್ಥೆ, ಹುಡುಗರು ಅಣ್ಣ ಇತ್ತ ಇಂಥ ಹಸು ಮಾಡಿದ್ದು, ಅದೆಲ್ಲ ಮಾಡಿದ್ದು ಭಾಳ ಇದೆ. ಅದೇ ಚೆನ್ನಾಗಾಗಿದೆ, ಭಾಳ ನಮಗೆ ಖುಷಿ ಅನಿಸ್ತಾ ಇದೆ. ನಮಗೆ ನಾನು ಹೊಡಿದ್ದು ನಮಗೆ ಕೇಳಿದ್ದು ನಾವು ಆ ಟೈಮ್ದಲ್ಲಿ ರಾಮ ಜನ್ಮ ಹೆಂಗಿತ್ತು, ಹಿಂಗೆ ಹೆಂಗಾಗಿತ್ತು, ಭೂಮಿ ಹೆಂಗಿತ್ತು, ಹಿಂಗೆ ಹೆಂಗೆ ಹೊಡೆದಿದ್ರು ಅಂತ ಗೊತ್ತಾಗಿ ನಮಗೆಲ್ಲ ಕ್ಲಿಯರ್ ಸಿಕ್ತು. ಆದರೂ ಒಂದು ಎರಡು ಟೈಮಿಗೆ ಮಾಡಿಕೊಟ್ರು ಮೋದಿಯವರು. ಕಾಶಿ ವಿಶ್ವನಾಥ ಅದು ಆಗ್ತದೆ, ಅದು ಎಲ್ಲ ಮೊನ್ನೆ ನಮ್ಮ ಕನ್ನಡ ಭಾಷೆನೇ ಸಿಕ್ಕಿದೆ, ಅದು ಅದು ಅನುಕೂಲ ಆಗ್ತದೆ ನಮ್ಮ ಇದರಿಂದ. ನಮ್ಗೆ ನಮ್ಮ ಕರ್ನಾಟಕೊಂದು ಹೆಮ್ಮೆ ಅನಿಸ್ತದೆ, ಕನ್ನಡ ಭಾಷೆ ಎಲ್ಲ ಐತಲ್ಪ ಯು ಪಿ ಒಳಗೆ ಅಂತ ಐತಲ್ಪ ಅನ್ನೋದು ನಮಗೊಂದು ಹೆಮ್ಮೆ. ಇವ್ರು ಏನು ಇತಿಹಾಸಕಾರ ಅದಲ್ಲ, ಅವ್ರು ಭಾರಿ ಶಾನೆ ಅದಾರ. ಈಗ ನೋಡ್ರಿ ಒಂದಕ್ಕಿಂತ ಒಂದೊಂದು ಬಂತು, ಲಾಸ್ಟ್ ಟೈಮ್ ಏನು ಬಂತು ಒಂದು ದೇವಸ್ಥಾನ ಅಷ್ಟೇ ಬಂತು, ಈಗ ಕನ್ನಡ ಲಿಪಿ ಸಿಕ್ಕದ ನಮ್ಗಂತ ಬಂತು, ಹಂಗೆ ಒಂದೊಂದೊಂದು ಬರ್ತಾ ಇದೆ. ಈಗ ಮಾತ್ರ ಅದು ಹಂಗಾಗ್ತದೆ, ಎಲ್ಲ ಚೆನ್ನಾಗಿದೆ. ಈಗ ವಿರೋಧ ಪಕ್ಷ ನಾಯಕಂದರೆ ಅವ್ರಿಗೆ ಒಂದು ಏನು ಅವ್ರು ಸಿಕ್ಕರೆ ಮಾತಾಡ್ಬೇಕಲ್ಲ, ಏನು ಸಿಗೋದೇ ಅಲ್ಲ, ಸಿಕ್ಕರೆ ವಿರೋಧ ಮಾಡ್ಬೋದು ನಾವು. ಅಪೋಸ್ ಈಗ ನನ್ನಿಂದ ಏನು ತಪ್ಪು ಸಿಕ್ಕರೆ ಅಪೋಸ್ ಮಾಡ್ಬೋದು, ಸಿಕ್ಕದ್ರೆ ಏನು ಅಪೋಸ್ ಮಾಡೋಕ್ಕೆ ಸಾಧ್ಯ ಇದೆ, ಸುಮ್ಮನೆ ಕೊಡೋದಾಗ್ತದೆ ಎಲ್ಲರೂ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದೊಂದೇ ನಮ್ಗೆ ಅಸ್ತ್ರ ಇರೋದೀಗ. ಅವ್ರ ಕಡೆ ಯಾರೂ ಮಾತಾಡೋಕೆ ಯಾರ ಕಡೆ ಇಲ್ಲ, ಯಾರು ಸೋನಿಯಾ ಗಾಂಧಿ ಕಡೆ ಆಗಲ್ಲ, ರಾಹುಲ್ ಗಾಂಧಿ ಕಡೆ ಆಗಲ್ಲ, ಮಲ್ಲಿಕಾರ್ಜುನ ಕಡೆಗೆ ಆಗಲ್ಲ. ಅಂಥ ನಾಯಕ ಯಾರು ಸಮರ್ಥ ನಾಯಕ ಇಲ್ಲ ಕಾಂಗ್ರೆಸ್ನಲ್ಲಿ. ಅಲ್ಲರಿ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಹೇಳ್ಬಿಟ್ರಲ್ಲ ಅವರು. ಈಗ ಅವ್ರಿಗೆ ನಾಳೆ ಬರೋದು ಅವ್ರಿಗೆ ಗೊತ್ತಾಗ್ತದೆ, ಈಗ ನಾಲ್ಕು ಸಭೆ ಏನಾಗುತ್ತೆ ಅನ್ನೋದು ನಾಳೆ ಗೊತ್ತಾಗ್ಬಿಡ್ತೈತೆ ಅವ್ರಿಗೆ, ಯಾವ್ದು ಇದೆ ಯಾವ್ದು ಬರುತ್ತೆ ಅವ್ರಿಗೆ ಅವ್ರಿಗೆ ಗೊತ್ತಿದೆ. ಅವ್ರು ಬಾಯ್ಬಿಟ್ಟು ಹೇಳ್ಬಿಟ್ರಲ್ಲಿ ಅವ್ರು ಮತ್ತೆ ಎಲ್ಲ ಮನಸ್ಸಿನದು ಬಂದ್ಬಿಡ್ತು ಅವ್ರಿಗೆ, ಮನಸ್ಸು ಒಟ್ಟೆ ಇಟ್ಕೊಂಡಿದ್ದು ಇಟ್ಕೊಂಡಿದ್ದಿಲ್ಲ ಅವ್ರು ಬಾಯಲ್ಲಿ ಬಂದ್ಬಿಡ್ತು. ಆಯ್ತು, ನಾಲ್ಕು ಬಂದ್ಬಿಡ್ತು, ಮುಗಿದೋಯ್ತು ಅವ್ರದ್ದು. 400 ಆಗ್ಬೋದು, 400 ಅಷ್ಟು ಕಡಿಮೆ, ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ಬೋದು, ಹೆಚ್ಚಿಗೆ ಬರ್ಬೋದು, ಕಡಿಮೆ ಒಂಚೂರು ಕಡಿಮೆ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ, ಮೇಲೆ ಕೆಳಗಾಗ್ಬೋದು. 400 ಬರ್ಬೋದು. ಅಭಿವೃದ್ಧಿ ನೋಡಿ ಹೇಳ್ತೀವಿ ನಾವು, ಅಭಿವೃದ್ಧಿ ನೋಡಿ ಹೇಳ್ತೀವಿ. ಅವ್ರು ಬಂದಾಗ ಇನ್ನೂ 5 ವರ್ಷ ಮೋದಿನ ಹಾಕರ ಅವ್ರು. ಮೋದಿಯವ್ರು ಬರೋಕ್ಕಿಂತ ಮುಂಚೆ ಯಾವುದೇ ಅಭಿವೃದ್ಧಿ ಇದಿಲ್ಲ. ಮೋದಿಯವ್ರು ಏನು ಬಂದ್ರೆ ಎಲ್ಲ ಅಭಿವೃದ್ಧಿ ಆಗೈತಿ. ಈಗ ನೋಡಿರಿ, ಯಾರು ಮೋದಿಯವ್ರು ಬೇಕಂದ್ರೆ ಸತ್ಯ ಒಂದು ಪೂ ಮಾಡಿರ್ಬೇಕು ಅವ್ರ ಪ್ಲೇನ್ಯಾಗ. ಅವ್ರ ಒಳಗೆ ಕಪಟ ಇರಂಗಿಲ್ಲ, ಅವ್ರು ನಾಲ್ಕು ಇಟ್ಕೋಬೇಕೆ,
ಕಳಿಸ್ಬೇಕ, ಬಂಗಾರ ತೊಗೋಬೇಕ, ಮನೆ ತೊಗೋಬೇಕ, ಬಿಡಿ ತೊಗೋಗಿಲ್ಲ ಅವ್ರ ಕಡೆ, ಹೆಂಗೆ ಬಂದೆ ಹಂಗೆ ಹೋಗ್ಬೇಕಂತಾರೆ ಅವರು. ಹೀಗಾಗಿ ಅವ್ರಿಗೆ ಮಹತ್ವ ಭಾಳ ಜಾಸ್ತಿ ಕೊಡ್ತಾರೆ ನಮ್ಮಲ್ಲಿ ಸಾಧು ಸಂತರಿಗೆ. ನಮ್ಮದೇ ತೊಗೊಂಡು ನಮ್ಮದೇ ತರ 30 ರೂಪಾಯಿ ಕೆಜಿ ಅಕ್ಕಿ ಇತ್ತು, 70 ರೂಪಾಯಿ ಕೆಜಿ ಅಕ್ಕಿ ಇತ್ತು, ಬಡವ್ರು ಬಗ್ರಿ ಅಂತಿಂತಾರೆ. ಈಗ ನಮ್ಮ ಮೋದಿಯವ್ರು ಒಂದು ಮಾಡ್ಯಾರ ಈಗ ಅದೇ ನಮ್ದು ಇದು ಅಕ್ಕಿ ಮಾಡೋದಂತ 28 ರೂಪಾಯಿ ಕೆಜಿ, ಅದು ಬಿಡುಗಡೆ ಮಾಡಿರಿ ಎಷ್ಟೋ ಮಂದಿಗೆ ಸಹಾಯ ಆಕೈತೆ. ಅದು ಇವ್ರ ಕೈಲಿ ಆಗಂಗಿಲ್ಲ, ಅವ್ರು ಎಲ್ಲ ಮಾಡ್ತಾರೆ ಮನಸ್ಸಲ್ಲಿ ಇತ್ತಂದರೆ. ಅವ್ರಿಗೂ ಹೆಂಡ್ತಿಲ್ಲ, ಮಕ್ಕಳಿಲ್ಲ, ಬೇಕಾದಂಗೆ ಇದು ಮಾಡ್ಬೋದು. ಅವರು ಆಸೆನಿಲ್ಲ ಅವ್ರಿಗೆ, ಕ್ಯಾ ಹೇ ಸಬ್ ಇದ್ರೆ ಚೋಡಿ ಜಾನೇಗ ಅಕೇಲೆ ಆಯಾವು ಅಕೇಲೆ ಜಾವು. ವೈಯಕ್ತಿಕ ವಿಚಾರ ಮಾತಾಡ್ಬಾರ್ದ್ರಿ ಹಾಗೆಲ್ಲ. ಜಾತಿ ಭೇದ ಹಿಂದೂ ಆದರೂ ಅವನು ಹಾಕೋದು ಓಟೆ, ಮುಸ್ಲಿಮ್ಸ್ ಆದರೂ ಅವನು ಹಾಕೋದು ಓಟೆ, ಕಿಚನ್ಸ್ ಆದರೂ ಹಾಕೋದು ಓಟೆ. ಇದು ಜಾತಿ ದ್ವೇಷ ಮಾಡ್ದಂಗೆ ಆಗಿದೆ ಇದು. ಮೋದಿ ಯಾಕೆಂದರೆ ಅವರ ಮೇನ್ ಗರಡ ಗಂಬ ಇದ್ದಂಗೆ ಅವರು.